ಆಗ್ತಾ ಇದೆ ರಾಜ್ಯದಲ್ಲಿ ಏನಾಗ್ತಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಎಷ್ಟು ದುಡ್ಡು ಬೇಕ್ರಿ ಎಲ್ಲ ಶಾಸಕರಿಗೂ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ ನಿಮಗೆ ಎಷ್ಟು ದುಡ್ಡು ಬೇಕು ನಾನು ಮನೆ ಮಾರಿ ದುಡ್ಡು ಕೊಡ್ತೀನಿ ಜನಗಳನ್ನ ಉಳಿಸ್ರಿ ಜನಗಳ ಪ್ರಾಣ ಉಳಿಸ್ರಿ ಬೇಕು 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 ಅಂತ ಬಿಜೆಪಿ ತಂದ್ವಲ್ರಿ ಥೂ ಏನ್ರಿ ನಿಮ್ಮ ಅಧಿಕಾರ ಉಗಿತವರಲ್ರಿ ಜನ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈಗಿಂದೀಗಲೇ ಹೊರಟೋಗಿ ರಾಜ್ಯ ಬಿಟ್ಟು ಹಾಕಿದ್ವಿ ಬಿಜೆಪಿ ಬೇಕು ಮೋದಿ ಬೇಕು ನೀವೇ ಬೇಕು ಅಂತ ಕೇಳಿಕೊಂಡು ಕೇಳಿಕೊಂಡು ನಿಮ್ಮ ಸರ್ಕಾರ ಅಂತಂದ್ವಿ ನಮ್ಮ ಮೆಟ್ ತಗೊಂಡು ನಾವೇ ಒಡ್ಕೊಂಬೇಕು ಅನಿಸ್ತಿದೆ ಎಲ್ಲರಿ ಹೋಯ್ತು 10000 ಬೆಡ್ ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ರಿ ಅಲ್ಲ ಎಲ್ಲೋಯ್ತು 10000 ಬೆಡ್ ಎಲ್ಲೋಯ್ತು 10000 ಮಂಚಗಳು ಎಲ್ಲೋಯ್ತು ವೆಂಟಿಲೇಟರ್ಸ್ ಅವತ್ತಿನ ತರಿಸಿದ್ದು ಲೂಟಿ ಮಾಡ್ಬಿಟ್ರಾ ಅದರಲ್ಲೂ ಲೂಟಿ ಮಾಡ್ಬಿಟ್ರಿ ಸರಿ ಕರೋನಾ ಅಲೆ ಮೊದಲನೇ ಅಲೆ ಲೂಟಿ ಮಾಡಿದ್ರಿ ಒಪ್ಪಕೋತೀನಿ ಇವತ್ತು ಅವತ್ತು ನಿಮಗೆ ಗೊತ್ತಿರಲಿಲ್ಲ ಸ್ವಾಮಿ ಸಡನ್ ಬಂದ್ಬಿಡ್ತು ಎಲ್ಲ ಸಡನ್ ಸಡನ್ ಆಗೋಯ್ತು ಇವತ್ತು ಎಲೆಕ್ಷನ್ ಬೇಕಲ್ಲ ನಿಮಗೆ ಎಲೆಕ್ಷನ್ ಜನಗಳ ಸಾಯ್ತಾವ್ರೆ ಎಣಗಳಾಗಿ ಬೀಳ್ತಾವ್ರೆ ನಿಮಗೆ ಎಲೆಕ್ಷನ್ ಬೇಕು ಮಹಾರಾಷ್ಟ್ರದಲ್ಲಿ ಅಲೆ ಬಂತು ಡೆಲ್ಲಿನಲ್ಲಿ ಅಲೆ ಬಂತು ಕೋಲ್ಕತ್ತಾದಲ್ಲಿ ಅಲೆ ಬಂತು ಎರಡನೇ ಅಲೆ ಬಂತಿದೆ ನಿಮಗೆ ಗೊತ್ತಿತ್ತು ತಾನೇ ಮತ್ತ್ಯಾಕೆ ಈ ರಾಜ್ಯ ಸರ್ಕಾರ ನೀವು ಹಾಳು ಮಾಡಿದ್ರಿ ಬೇಕಿತ್ತ ಎಲೆಕ್ಷನ್ ಹೇಳ್ರಿ ನಿಮ್ಮ ಮಿನಿಸ್ಟರ್ ತಾನೇ ಶ್ರೀರಾಮುಲು ಏನ್ ಮಾಡಿದ್ದಾರೆ ನಿನ್ನೆ ಅವರು ಒಬ್ಬ ಬೀದಿ ವ್ಯಾಪಾರಿ ಬೀದಿನಲ್ಲಿ ನಿಂತ್ಕೊಂಡು ಊಟ ಮಾರಕ್ಕಾಗಲ್ಲ ಲಾಟಿ ತಗೊಂಡು ಹೊಡಿತೀರಾ ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ಬಂದು 250 ರೂಪಾಯಿ ಫೈನ್ ಗಳು ಹಾಕ್ತೀರಾ ಒಂದು ಕಾರ್ ಅಲ್ಲಿ ಫ್ಯಾಮಿಲಿ ಹೋಗ್ತಾ ಇದ್ರು ಕೂಡ ಮನೆಯಲ್ಲಿ ಫ್ಯಾಮಿಲಿ ಇರಬಹುದು ಕಾರ್ ಅಲ್ಲಿ ಎಸಿ ಹಾಕೊಂಡು ಒಳಗಡೆ ಗ್ಲಾಸ್ ಹಾಕೊಂಡು ಫ್ಯಾಮಿಲಿ ಇರಬಾರ್ದಾ ಅವಾಗ ನಿಮಗೆ ಕೋವಿಡ್ ಬರುತ್ತೆ ನೀವು ಎಲೆಕ್ಷನ್ ಮಾಡಿ ರ್ಯಾಲಿ ಮಾಡಿದ್ರೆ ಅವತ್ತು ನಿಮಗೆ ಕೋವಿಡ್ ಬರಲ್ಲ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳೇ ನಿಮಗೆ ಈ ರಾಜ್ಯನ ಕೇಳಿ 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 ತರಿಸ್ಕೊಂಡ್ವಿ ತಪ್ಪು ಮಾಡ್ಬಿಟ್ವಿ ಅನಿಸ್ತಿದೆ ಬಿಜೆಪಿಗೆ ಇಲ್ಲಿಂದ ಇಲ್ಲಿಂದ ಓಟ್ ಹಾಕಿದ್ವಿ ಮೋದಿ ಬರಬೇಕು ಈ ರಾಜ್ಯ ಬಿಜೆಪಿ ಸರ್ಕಾರ ಬರಬೇಕು ಅಂತ ಯಾವನ್ ಇವತ್ತು ಮಾತಾಡ್ತಾ ಇದ್ದಾನೆ ಬಿಜೆಪಿ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವರು ಹಿಂದೂ ವಿರೋಧಿಗಳಂತಾರೆ ಚಪ್ಪಲಿ ತಗೊಂಡುಡಿರಿ ಅವನಿಗೆ ಚಪ್ಪಲಿ ಚಪ್ಪಲಿ ತಗೊಂಡುಡಿರಿ ಬೇವರ್ಸಿಗಳಿಗೆ ಮೊದಲು ಯೋ ನಾನು ಹಿಂದೂ ಕಣ ಹಿಂದೂ ಆದ ಮಾತ್ರಕ್ಕೆ ನಿನ್ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಲ್ಲ ಇಷ್ಟು ವರ್ಷದವರೆಗೂ ನಿನ್ನ ಬಿಜೆಪಿಗೆ ನಾನು ಓಟ್ ಹಾಕೊಂಡ್ ಬಂದಿರೋದು ನನ್ನ ಜೀವನದಲ್ಲೇ ಬಿಜೆಪಿ ಬಿಟ್ಟು ಬೇರೆ ಓಟ್ ಹಾಕಿಲ್ಲ ಇವತ್ತು ಬಿಜೆಪಿ ಬಗ್ಗೆ ಇಷ್ಟು ಬೈತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಅಷ್ಟು ನೋವಾಗ್ತಿದೆ ನನ್ನೊಬ್ಬನಿಗೆ ಅಲ್ಲ ಎಷ್ಟೋ ಜನ ಇವತ್ತು ಬಿಜೆಪಿಗೆ ಓಟ್ ಹಾಕಿ ತಪ್ಪು ಮಾಡಿದ್ವಿ ಅನಿಸ್ತಿದೆ ಸ್ವಾಮಿ ಕಾಂಗ್ರೆಸ್ ಅವರು ತಿಂತಾ ಇದ್ರು ಅಂತ ತಾನೇ ಸ್ವಾಮಿ ನಿಮಗ್ ಕೊಟ್ವಿ ಅವ್ರು ಬರೀ ಊಟ ಮಾಡ್ತಿದ್ರು ನೀವು ದೇಹ ಬಗ್ದು ರಕ್ತ ಕುಡಿದು ಆಟು ಖನಿಜ ಬೋಟಿ ಎಲ್ಲಾ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಯಾರನ್ ಕೇಳ್ಬೇಕು ನಾವು ಯಾರನ್ರಿ ಕೇಳ್ಬೇಕು ಬಿಜೆಪಿ ಒಬ್ಬರಿಗೆ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರೇ ಕುಮಾರಸ್ವಾಮಿ ಅವರೇ ನಿನ್ನೆ ನಿಮ್ಮ ಪಕ್ಷ ಕೂಡ ಭಾಗಿಯಾಗಿತ್ತಲ್ಲ ನೀವು ಬೈಕಾಟ್ ಮಾಡ್ಬೇಕಿತ್ತು ಅವಾಗ ಮಾಡಬೇಕು ಅನ್ಸಿಲ್ಲ ಬಂದ್ಬಿಟ್ಟು ಬಿಜೆಪಿ ಅವ್ರು ಅದ್ ಮಾಡ್ಬಿಟ್ರು ಇದ್ ಮಾಡ್ಬಿಟ್ರು ರಾಜ್ಯ ಸರ್ಕಾರ ನೀವು ಬೈಕಾಟ್ ಮಾಡ್ರಿ ನಿಮಗೂ ಎಲೆಕ್ಷನ್ ಬೇಕು ನೀವು ಗೆಲ್ಬೇಕು ಜನಗಳು ಮಾತ್ರ ಬೀದಿಲ್ ಬಿದ್ದು ಸಾಯ್ತಾ ಇರ್ಬೇಕು ಜನಗಳಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ ಬೀದಿ ಎಣಗಳಾಗ್ತಾವ್ರೆ ಯಾರಾದ್ರೂ ಒಬ್ಬ ಎಷ್ಟು ಜನ ಎಂಎಲ್ಎ ಇದ್ದೀರಾ 224 ಜನಗಳಲ್ಲಿ ಎಷ್ಟು ಜನ ಬೀದಿಗಿಳಿದಿದ್ದೀರಾ ಎಷ್ಟು ಜನ ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ ಬನ್ರಿ ಬೀದಿಗಿಳಿರಿ ನಿಮ್ ಜೊತೆ ನಾವು ಬರ್ತೀವಿ ಬನ್ನಿ ನಮಗ್ ಹೋಗ್ಬೇಕಾಗಿರೋದು ಕರೋನಾ ನೀವು ದುಡ್ಡು ಮಾಡ್ತಾ ಇದ್ದೀರಾ ದುಡ್ಡು ಮಾಡ್ತಾ ಇದ್ದೀರಾ ಎಷ್ಟು ಜನ ಎಂಎಲ್ಎಗಳ ಹೆಸರಲ್ಲಿ ಇವತ್ತು ಹಾಸ್ಪಿಟಲ್ಸ್ ಇಲ್ಲ ಎಷ್ಟು ಜನ ಎಂಎಲ್ಎಗಳಿಗೆ ಇವತ್ತು ಹಾಸ್ಪಿಟಲ್ಸ್ ಇಂದ ಶೇರ್ ಹೋಗ್ತಾ ಇಲ್ಲ ಎಷ್ಟು ಜನ ಎಂಎಲ್ಎಗಳ ಲ್ಯಾಂಡ್ ಅಲ್ಲಿ ಜಾಯಿಂಟ್ ವೆಂಚರ್ ಆಗಿ ಹಾಸ್ಪಿಟಲ್ಗಳು ಕಟ್ಟಿಲ್ಲ ಕೊಡ್ರಿ ಅಂತದ್ನೆಲ್ಲ ಫ್ರೀ ಬೆಡ್ ಹಾಕೊಡಿ ಅವತ್ತು ಒಪ್ತೀನಿ ನೀವೊಬ್ಬ ಎಂಎಲ್ಎ ನೀವೊಬ್ಬ ಜನ ಶಾಸಕ ಅಂತ ಜನಗಳು ಬೀದಿಲ್ ಬಿದ್ದು ಸಾಯ್ತಾ ಇದ್ದಾರೆ ಆಕ್ಸಿಜನ್ ಇಲ್ಲ ಬೆಡ್ ಇಲ್ಲ ಏನ್ರಿ ಏನ್ರಿ ಆಡಳಿತ ನಡೆಸ್ತೀರಾ ಕೇಳಿ ಕೇಳಿ ಕೊಟ್ವಲ್ರಿ ನಿಮಗ್ ಬಿಜೆಪಿ 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 ಅಂತ ಈ ಓಟ್ ಹಾಕ್ಬಿಟ್ವಲ್ರಿ ಈ ಬೆರಳಿಂದ ಅಸಹ್ಯ ಆಗ್ತಾ ಇದ್ದಾರೆ ಇವತ್ತು ನಿಮ್ಮ ಸರ್ಕಾರನ ನಿಮ್ಮ ಆಡಳಿತ ದುರಾಡಳಿತ ನೆನ್ಸ್ಕೊಂಡ್ರೆ ಸರ್ಕಾರ ಆಗ್ತಿದೆ ಅಸಹ್ಯ ಅಸಹ್ಯ ಆಗ್ತಿದೆ ಇವತ್ತು